ಮುಂಬರುವಂತಹ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ತುಮಕೂರು ಲೋಕಸಭೆಯಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಮುದ್ದನಮೇಗೌಡರು. ಅವರೇ ಕೂಡ ಮುಂದಿನ ಕಾಂಗ್ರೆಸ್ನ ಅಭ್ಯರ್ಥಿ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇರುವಂತಹದ್ದು. ಇದರ ಬೆನ್ನಲ್ಲೇ ಕೂಡ ಏನು ಮುರುಳಧರ ಹಾಲಪ್ಪನವರು ಕೂಡ ಪಕ್ಷದ ಒಂದು ಪಕ್ಷದ ಚಟುವಟಿಕೆಗಳು ಕೂಡ ನಾನು ತೊಡಗಿಸಿಕೊಂಡಿದ್ದೇನೆ, ಹೀಗಾಗಿ ನನಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರ ಬಗ್ಗೆ ಕೂಡ ಮಾತನಾಡಿರುವಂತಹದ್ದು ಸಚಿವ ಕೆ ಎನ್ ರಾಜಣ್ಣ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಂಸದ ಎಸ್ ಪಿ ಮುದ್ದಹನುಮೇಗೌಡ. ಮುದ್ದಹನುಮೇಗೌಡರಿಗೆ ಈಗ ತುಮಕೂರು ಲೋಕಸಭೆಯಲ್ಲಿ ಟಿಕೆಟ್ ಸಿಗಲಿದೆಯಾ ಅನ್ನುವಂತಹ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತುಮಕೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಟಿಕೆಟ್ ನೀಡಲಾಗುತ್ತಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರತಕ್ಕಂಥದ್ದು, ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥದ್ದು ಕೆ ಎನ್ ರಾಜಣ್ಣ. ತುಮಕೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಈ ಒಂದು ವಿಚಾರವಾಗಿ, ಜೊತೆಗೆ ಯಾರು ಅವರನ್ನು ಸೇರಿಸ್ಕೊಂಡಿದ್ದಾರೆ ಅವರು ಚಿಂತನೆ ಮಾಡ್ತಾರೆ, ಅಂದರೆ ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಕೊಡಬೇಕಾ ಬಿಡುವ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಹೈಕಮಾಂಡ್ ಅಂತ ಇದೆ, ಪಕ್ಷದ ಹಿರಿಯ ನಾಯಕರು ಅಂತ ಇದ್ದಾರೆ, ಅವರಿಗೆ ಟಿಕೆಟನ್ನು ಕೊಡಬೇಕಾ ಬೇಡವಾ ಅನ್ನುವಂತಹ ವಿಚಾರವನ್ನು ಅವರೇ ಕೂಡ ನಿರ್ಧಾರವನ್ನು ಮಾಡ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡುವಂತಹ ಅಗತ್ಯ ಇಲ್ಲ. ಹೀಗಾಗಿ ಅವರೇ ಕೂಡ ಅಧಿಕೃತವಾಗಿ ಬಂದು ಸೇರ್ಪಡೆ ಆಗಿರುವಂತಹದ್ದು, ಕೊಡೋದರಲ್ಲಿ ಯಾವುದೇ ತಪ್ಪು ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುದ್ದಹನುಮೇಗೌಡರಿಗೆ ಟಿಕೆಟ್ ನೀಡುವ ಬಗ್ಗೆ ಇದೀಗ ಸ್ಪಷ್ಟನೆಯನ್ನು ನೀಡಿದ್ದಾರೆ ರಾಜಣ್ಣ. ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ನೀಡಲೇಬೇಕು ಅನ್ನುವಂತಹ ಒತ್ತಾಯದಿಂದ ಏನು ಅವ್ರು ಬಂದು ಟಿಕೆಟನ್ನು ಕೇಳಿಲ್ಲ, ಒಂದು ಷರತ್ತನ್ನು ಕೂಡ ಹಾಕಿಲ್ಲ, ಈ ವಿಚಾರವಾಗಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಓಕೆ, ಹಾಗಂತೇಳಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಏನು ಮಾಡಿಲ್ಲ. ಪಕ್ಷದ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದರ ಮೂಲಕವಾಗಿ ನಿರ್ಧಾರವನ್ನು ಮಾಡ್ತೇವೆ ಎನ್ನುವಂತಹ ಆಲೋಚನೆಯನ್ನು ಮಾಡಿರುವಂತಹದ್ದು. ಇದರ ಜೊತೆಗೆ ತುಮಕೂರು ಲೋಕಸಭೆಯ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹ ಮುರುಳಧರ ಹಾಲಪ್ಪ ಅವರ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರುವಂತಹದ್ದು. ಮುರುಳಧರ ಹಾಲಪ್ಪ ಪಕ್ಷದ ಎಷ್ಟು ನಿಷ್ಠಾವಂತ ನಾಯಕನಾಗಿ ದುಡಿದಿದ್ದಾರೆ, ಎಷ್ಟು ಜನರಿಗೆ ಓಟ್ ಹಾಕಿಸಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಮುರುಳಧರ ಹಾಲಪ್ಪ ಯಾರಿಗೆ ಓಟ್ ಹಾಕಿಸಿದ್ದಾರೆ, ಮುರುಳಧರ ಹಾಲಪ್ಪ ಯಾವ ರೇಸ್ನಲ್ಲೂ ಕೂಡ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿರುವಂತಹದ್ದು, ನೀವೇ ಅವರನ್ನು ತೆಗೆದುಕೊಂಡು ಹೋಗಿ ಕೂರಿಸಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಟಿಕೆಟ್ ಆಕಾಂಕ್ಷೆ ಮುರುಳಧರ ಹಾಲಪ್ಪ ವಿರುದ್ಧವಾಗಿ ಇದೀಗ ಕೆ ಎನ್ ರಾಜಣ್ಣ ಕಿಡಿಕಾರಿರುವಂತಹದ್ದು. ಬಿಜೆಪಿಯಿಂದ ವಿ ಸೋಮಣ್ಣ ಸ್ಪರ್ಧೆ ವಿಚಾರಕ್ಕೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಕಾಶ ನೋಡೋದಕ್ಕೆ ನೂಕ್ ನುಗ್ಲೇನಿಲ್ಲ, ಮುಂಬರುವಂತಹ ಮಾರ್ಚ್ 10ರೊಳಗೆ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನುವಂತಹದ್ದನ್ನು ಕೆ ಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆ ಜೊತೆಗೆ ಇತ್ತೀಚೆಗೆ ಸಂಸದ ಜಿ ಎಸ್ ಬಸವರಾಜ್ ಅವರನ್ನು ಕೂಡ ಭೇಟಿ ಮಾಡಿದರು. ಇದೊಂದು ಸೌಹಾರ್ದಯುತ ಭೇಟಿ ಹೊರತು ರಾಜಕೀಯವಾಗಿ ಯಾವುದೇ ಮಾತುಕತೆಗಳಾಗಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಕೆ ಎನ್ ರಾಜಣ್ಣ. ಎಸ್ ಸಿ ಬಗ್ಗೆ ತುಮಕೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಇಲ್ಲಿದೆ ನೋಡಿ. ಏನಾಗಲ್ಲ ರೀ, ಏನು ಮುದ್ದಹನುಮೇಗೌಡರು ಸೇರ್ಕೊಂಡವರಲ್ಲ ಕಾಂಗ್ರೆಸ್ಗೆ, ಯಾರು ಸೇರಿಸ್ಕೊಂಡವರು ಅವ್ರಿಗೂ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲ, ಎಲ್ಲರೂ ಕಾಂಗ್ರೆಸ್ನ ಎಲ್ಲ ಮುಖಂಡರು ನಾನು ಒಬ್ಬ ಅಷ್ಟೇ. ಮುಂಚೂಣಿ ಹಿಂಗೆ ಮುಂಚೂಣಿ ಇಂಚೂಣಿ ಅಂತ ಏನಿಲ್ಲ, ಎಲ್ಲ ಸರಿ ಸಮಾನವಾಗಿ ಇರೋದು. ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಕ್ಕೆ ಅವ್ರನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರು ಕೂಡ ಬಂದಿರೋದು ನನಗೆ ಪಾರ್ಲಿಮೆಂಟ್ ಸೀಟ್ ಕೊಡಬೇಕು ಅಂತ ಏನಿಲ್ಲ, ಅವರು ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಮುಂದೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ
ತೀರ್ಮಾನ ಮಾಡ್ತಾರೆ, ಅವ್ರಿಗೆ ಆಗೋ ಅವಕಾಶ ಇದೆ. ಈಗ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಸಿದ್ದರಾಮಯ್ಯ ಒಬ್ಬರಿಗೆ ಟಿಕೆಟ್ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಯಾರಿಗೆ ಮಾಡೋರೆ, ಡಿ ಕೆ ಶಿವಕುಮಾರ್ ಯಾರಿಗೆ ಮಾಡಿದ್ದಾರೆ, ಯಾರಿಗೆ ಯಾರು ಏನು ಮಾಡಿಲ್ಲಲ್ಲ ಇನ್ನು. ಅಲ್ಲಿಗೆ ಭಾರತಿ ಶ್ರೀನಿವಾಸ್ ಹೆಸರು ಮತ್ತೆ ಗೌರಿಶಂಕರ್ ಹೆಸರು. ಗೌರಿಶಂಕರು ಇನ್ನೊಬ್ರು ಮತ್ತೊಬ್ರು 20 ಜನ ಯಾರು ಬೇಕಾದ್ರೂ ಕೇಳ್ಬೋದು, ಎಲ್ಲರೂ ಕೇಳ್ತಾರೆ. ಒಂಚೂರು ಅಲ್ಲಿ ಇದಕ್ಕೆ ಬರಕ್ ಬಿಡ್ರಪ್ಪ, ಹಿಂಗೆ ಎಲ್ಲರೂ ಕೇಳ್ತಾರೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ರಿಗೂ ಕೇಳೋ ಹಕ್ಕಿದೆ. ಆದರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನವ್ರದ್ದು. ಹೈಕಮಾಂಡ್ನಲ್ಲಿ ಏನು ಸನ್ಮಾನ್ಯ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಅವರು ಎಲ್ಲರನ್ನೂ ಕನ್ಸಲ್ಟ್ ಮಾಡಿ ಅಂತಿಮ ನಿರ್ಣಯ ಮಾಡ್ತಾರೆ. ಯಾರು ಸಿಕ್ಕಾಪಟ್ಟೆ ರೇಸ್ ನಡೀರಿ, ಯಾರ್ರೀ ಅವನು ರೀ? ಏಯ್ ಬರೀ ಇಂಥ ನೀವೇ ರೇಸಿಗೆ ತೊಗೊಂಡು ಮುಂದೆ ಕುಣಿಸಿದ್ದೀರ ಅಷ್ಟೇ. ಯಾರ್ರೀ ಅವನು, ಯಾರಿಗೆ ಓಟ್ ಹಾಕ್ಸವನ್ರಿ? ನನ್ನ ಕಾನ್ಸ್ಟಿಟ್ಯೂನ್ಸಿಲ್ಲಿ ನಾನು 5 ಎಲೆಕ್ಷನ್ ಮಾಡಿದ್ದೀನಿ ಮಧುಗಿರಿನಲ್ಲಿ, 1 ಎಲೆಕ್ಷನ್ಗೆ 1 ಓಟ್ ಹಾಕ್ಸಿದ್ದೀನಿ ನಾನು ಓಟಿದ್ದು ಅಂತ ಹೇಳಕ್ಕೆ ಹೇಳಿ ಅವನಿಗೆ. ಅವನು ಯಾರು ನಡೀರಿ? ಅವನ್ನೆಲ್ಲ ನೀವು ಎಲ್ಲ ಯಾರು ನಿಮ್ಮ ಆಕಾಶ ನೋಡೋದಕ್ಕೆ ನೂಕ್ ನೂಕ್ಲೇನಪ್ಪ, ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಸೋಮಣ್ಣವ್ರು ಮಾಡಲಿ, ಸೋಮಣ್ಣವ್ರು ನಾವು ಭಾಳ ಸ್ನೇಹಿತ, ನಮಗೆ ಮಾಡಲಿ. ಮಾಡೋದಕ್ಕೆ ನಾವೇನು ಬೇಡ, ರಾಜಕಾರಣನೇ ಬೇಡ, ವಿಶ್ವಾಸ ಮತ್ತು ಬೇರೆ ಬೇರೆ. ಮೋಸ್ಟ್ಲಿ 10 ತಾರೀಕು ಒಳಗಡೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವರು ಎಂ ಪಿ ಅವರು ನನಗೆ ಭೇಟಿ ಆಗೋದಕ್ಕೆ ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸ್ಬೇಕಾಗಿಲ್ಲ. 1 ತಿಂಗಳಲ್ಲಿ ಅವರು ಇರೋ ಜಾಗಕ್ಕೆ ನಾನು ಹೋಗ್ತೀನಿ, ಸಾಯಿಬಾಬನ ಮಂದಿರಕ್ಕೆ ಅಲ್ಲೇ ಊಟ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಮತ್ತು ಅವರು ನಮ್ಮ ಮನೇಲಿದ್ದಾಗ ಅವರು ಕೂಡ ಬೆಂಗಳೂರಿಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಲ್ಲಿ ಒಂದೊಂದ್ಸರಿ ಬರ್ತಾರೆ, ಬಂದಾರ್ದ ಕಾಫಿ ಟೀ ಕುಡ್ಕೊಂಡು ಸುಮ್ಮನೆ ಅವು ಇವು ಮಾತಾಡಿ ಹೋಗ್ತೀವಿ. ಏನು ರಾಜಕಾರಣ ಏನು ಚರ್ಚೆ ಮಾಡಲ್ಲ. ಮಾಜಿ ಸಚಿವ ಏನು ಸಂಸದರಾಗಿರ್ತಕ್ಕಂಥ ಎಸ್ ಬಸವರಾಜ್ ಅವ್ರನ್ನ ಭೇಟಿ ಮಾಡಿದಂತಹ ವಿಚಾರದ ಬಗ್ಗೆ ಕೂಡ ರಾಜಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ ಪಿ ಮುದ್ದನ್ಮೇಗೌಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ, ಮುಂದೆ ಅವರಿಗೆ ಟಿಕೆಟ್ ನೀಡಬೇಕಾ ಬೇಡುವ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಮುರಳೀಧರ ಹಾಲಪ್ಪ ಪಕ್ಷದ ನಿಷ್ಠಾವಂತ ನಾಯಕನಾಗಿ ನಾನು ದುಡಿದಿದ್ದೇನೆ, ನನಗೆ ಟಿಕೆಟ್ ಕೊಡಿ ಎನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲದರ ಚರ್ಚೆ ಕೂಡ ಸಾಕಷ್ಟು ಆಗ್ತಿರುವಂತಹದ್ದು. ಜೊತೆಗೆ ಒಂದು ಕಡೆ ಸಿದ್ದರಾಮಯ್ಯನವರು ಒಬ್ಬರಿಗೆ ಅಭ್ಯರ್ಥಿಗಳಿಗೆ ಒಂದು ಸೂಚನೆಯನ್ನು ಕೊಡುವಂತಹದ್ದು, ಮತ್ತೊಂದು ಕಡೆ ಮತ್ತೊಬ್ಬ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಮತ್ತೊಬ್ಬ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡುವಂತಹದ್ದು, ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ಸಾಕಷ್ಟು ಮಾತುಕತೆಗಳು ಆಗ್ತಿರುವಂತಹದ್ದು. ಇದೆಲ್ಲದರ ನಡುವೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಎಂದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಬಹುತೇಕವಾಗಿ ಮುದ್ದನ್ಮೇಗೌಡರು ಕೊಡ್ತಾರೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಿರುವಂತಹದ್ದು. ಇದಕ್ಕೆ ಕೇಂದ್ರ ರಾಜನವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.